ಇದೀವಿ ನಾವು ಆರ್ಆರ್ ನಗರದಲ್ಲಿ ಮತ್ತೆ ಮುನಿರತ್ನ ಪಾರುಪತ್ಯ. ಸೊ ಈ 6:30 ಆಗೋಯ್ತು. ಈಗ ಸರ್ವೆಯಲ್ಲಿ ನಿಮಗೆ ಮುಂದೆ ಕೊಡ್ತಾ ಇದೀವಿ. ಪಬ್ಲಿಕ್ ಸರ್ವೆಯಲ್ಲಿ ಮುನಿರತ್ನ ಪರ ಮತದಾರರು ನಿಂತುಕೊಂಡಿದ್ದಾರೆ. ಆರ್ಆರ್ ನಗರದಲ್ಲಿ ಮತ್ತೆ ಮುನಿರತ್ನ ಪಾರುಪತ್ಯವನ್ನ ಸಾಧಿಸ್ತಾ ಇದ್ದಾರೆ. ಪಬ್ಲಿಕ್ ಸರ್ವೆಯಲ್ಲಿ ಮುನಿರತ್ನ ಅವರಿಗೆ ಮುನ್ನಡೆ ಸಿಗ್ತಾ ಇದೆ. ಅಲ್ಲಿ ಮತ್ತೆ ಮುನಿರತ್ನ ಪರ ಮತದಾರರು ಕಾಣಿಸಿಕೊಳ್ತಾ ಇದ್ದಾರೆ. ಸೊ ಅಲ್ಲಿ ಗಮನಿಸಿಕೊಳ್ತಾ ಇದ್ದೀರಾ, ಬಿಜೆಪಿಗೆ ಮುನ್ನಡೆ ಇದೆ, ಕಾಂಗ್ರೆಸ್ಗೆ ಹಿನ್ನಡೆ ಇದೆ, ಜೆಡಿಎಸ್ಗೆ ಹಿನ್ನಡೆ ಇದೆ. ಇದು ಆರ್ಆರ್ ನಗರದ ರಾಜರಾಜೇಶ್ವರಿ ನಗರ ಕ್ಷೇತ್ರದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಯಾರಿಗೆ ಮತದಾರ ಪ್ರಭು ಒಲಿತಾ ಇದ್ದಾನೆ ಅಂತಂದಾಗ ಆರ್ಆರ್ ನಗರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಮುನಿರತ್ನ ಅವರು. ಸೊ ಆರ್ಆರ್ ನಗರದಲ್ಲಿ ಈಗ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ ನಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದೀವಿ. ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಮುನಿರತ್ನ ಅವರು. ಸೊ ಇಲ್ಲಿರುವಂತಹ ಮಾಹಿತಿ ಪಬ್ಲಿಕ್ ಎಕ್ಸಿಟ್ ಪೋಲ್ ನಲ್ಲಿ ರಾಜರಾಜೇಶ್ವರಿ ಕೃಪೆ ಯಾರಿಗೆ ಅಂತಂದಾಗ ಅದು ಮುನಿರತ್ನ ಅವರಿಗೆ ಅನ್ನೋದನ್ನ. ಕಾಂಗ್ರೆಸ್ ಹಿನ್ನಡೆ ಅನುಭವಿಸ್ತಾ ಇದೆ, ಜೆಡಿಎಸ್ ಕೂಡ ಹಿನ್ನಡೆ ಅನುಭವಿಸ್ತಾ ಇದೆ. ಇದರ ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನ ಕೂಡ ನಿಮಗೆ ಕೊಡ್ತೀವಿ, ವಾರ್ಡ್ ವೈಸ್ ಏನೇನಾಗಿದೆ ಅಂತ ಹೇಳಿ. ಸೊ ರಾಜರಾಜೇಶ್ವರಿ ಕೃಪೆ ಯಾರಿಗೆ ಅಂತಂದಾಗ ಎಸ್ ಇದು ಲೆಕ್ಕಾಚಾರ. ಬಿಜೆಪಿಗೆ 48% ಕಾಣಿಸಿಕೊಳ್ತಾ ಇದೆ, ಕಾಂಗ್ರೆಸ್ಗೆ 40% ಕಾಣಿಸಿಕೊಳ್ತಾ ಇದೆ, ಜೆಡಿಎಸ್ಗೆ 11%, ಇನ್ನುಳಿದಂತೆ 1% ಇತರೆ ತೆಗೆದುಕೊಳ್ತಾ ಇರುವಂತಹ ಮತಗಳು. ಸೊ ಇಲ್ಲಿ ಉಳಿದಂತೆ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸುತ್ತೆ ಅನ್ನೋದು ಸಿಗ್ತಾ ಇರುವಂತಹ ಪಬ್ಲಿಕ್ ಲೆಕ್ಕ ಇದು. ಇದು 48% ಅವರು ತಗೊಳ್ತಾ ಇದ್ದಾರೆ. ಇನ್ನು ಶಿರಾ ಕ್ಷೇತ್ರಕ್ಕೆ ಹೋಗೋದಾದ್ರೆ ನೀವು ಲೆಕ್ಕಾಚಾರವನ್ನ ನೋಡಬಹುದು, ಮುನ್ನಡೆಯನ್ನ ಸಾಧಿಸ್ತಾ ಇರೋದು ಯಾರು. ಸೊ ಅಲ್ಲಿ ಲೆಕ್ಕಾಚಾರಗಳನ್ನ ನೋಡ್ಕೊಳ್ತಾ ಇದ್ದೀರಾ. ರಾಜೇಶ್ ಕೂಡ ಬಿಜೆಪಿಯಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಬಿಜೆಪಿ ಮುನ್ನಡೆ ಇದೆ, ಕಾಂಗ್ರೆಸ್ ಹಿನ್ನಡೆ ಇದೆ, ಜೆಡಿಎಸ್ ಹಿನ್ನಡೆಯನ್ನ ಸಾಧಿಸ್ತಾ ಇದೆ ಅಂತ ಹೇಳಿ. ಸೊ ನಿಮಗೆ ಅಲ್ಲಿ ಎರಡನೇದವ್ರು ಯಾರು, ಮೂರನೇದವ್ರು ಯಾರು ಅನ್ನೋ ಲೆಕ್ಕಾಚಾರಗಳಾಗಬಾರದು, ಸಲೀಸಮಾನಾಗಿ ಇಟ್ಬಿಟ್ಟಿದ್ದೀವಿ. ಬಿಜೆಪಿ ಮುನ್ನಡೆ ಇದೆ, ಕಾಂಗ್ರೆಸ್ ಹಿನ್ನಡೆ, ಜೆಡಿಎಸ್ ಕೂಡ ಹಿನ್ನಡೆ. ಮುನ್ನಡೆ ಇರೋದು ಬಿಜೆಪಿ ರಾಜೇಶ್ ಗೌಡ. ಸೊ ಇದು ಸರ್ಪ್ರೈಸಿಂಗ್ ಆಗಿ ಇದೆ, ಬಹಳ ಚರ್ಚೆ ನಡೀತಾ ಇದ್ದಿದ್ದು. ಶಿರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅನ್ನೋದು. ಇದರ ವಿಚಾರವನ್ನ ಕೂಡ ನಿಮಗೆ ತಾಲೂಕು ವೈಸ್ ತಗೊಂಡು ಬರ್ತೀವಿ. ಪರ್ಸೆಂಟೇಜ್ ಹೇಗಾಗಿದೆ, ಯಾವ ರೀತಿ ವ್ಯತ್ಯಾಸ ಆಗಿದೆ, ಯಾವ ತಾಲೂಕಿನಲ್ಲಿ ಬಿಜೆಪಿಗೆ ಮುನ್ನಡೆ ಸಾಧಿಸ್ತಾ ಇದೆ, ಯಾವ ತಾಲೂಕಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸ್ಕೊಳ್ತಾ ಇದೆ. ಸೊ ಅಲ್ಲಿರುವಂತಹ ಎಕ್ಸಿಟ್ ಪೋಲ್ ಏನ್ ಹೇಳ್ತಾ ಇದೆ ಅನ್ನೋ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಕೊಡ್ತಾ ಇದೀವಿ. ಸೊ ಇದು ಶಿರಾ ಕ್ಷೇತ್ರದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಮುನ್ನಡೆಯನ್ನ ಸಾಧಿಸ್ಕೊಳ್ತಾರೆ ಅಂದ್ರೆ ರಾಜೇಶ್ ಗೌಡ ಮುನ್ನಡೆಯನ್ನ ಸಾಧಿಸಿಕೊಳ್ತಾರೆ ಅನ್ನೋದಂತ ಇದೆ. ಸೊ ಇನ್ನು ಆರ್ಆರ್ ನಗರ ವಿಚಾರಕ್ಕೆ ಮತ್ತೆ ಬರೋಣ. ಆರ್ಆರ್ ನಗರದಲ್ಲಿ ಇರುವಂತಹ ವಿಚಾರವನ್ನ ಕೂಡ ನಿಮ್ಗೆ ಪರ್ಸೆಂಟೇಜ್ ಅನ್ನ ಕೂಡ ಕೊಟ್ಬಿಡ್ತೀವಿ ಶಿರಾದಲ್ಲಿ ಇರುವಂತದ್ದು. ಸೊ ಶಿರಾದಲ್ಲಿ ಇರುವಂತದ್ದು 38% ಬಿಜೆಪಿ ಇದೆ, 34% ಕಾಂಗ್ರೆಸ್ ಇದೆ, 27% ಜೆಡಿಎಸ್ ಇದೆ. ಇನ್ನು ಆರ್ಆರ್ ನಗರದಲ್ಲಿ ಇರುವಂತಹ ವಿಚಾರವನ್ನು ನಿಮ್ಗೆ ಹೇಳ್ತಾ ಹೋದಾಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ, ಕಾಂಗ್ರೆಸ್ ಹಿನ್ನಡೆ, ಜೆಡಿಎಸ್ ಕೂಡ ಹಿನ್ನಡೆಯನ್ನ ಸಾಧಿಸಿಕೊಳ್ತಾ ಇರೋದು. ಅಲ್ಲಿ ಬಿಜೆಪಿ 48% ಮತಗಳನ್ನ ಪಡ್ಕೊಳ್ತಾ ಇದೆ, ಕಾಂಗ್ರೆಸ್ 40% ಮತಗಳನ್ನ ಪಡ್ಕೊಳ್ತಾ ಇದೆ, ಜೆಡಿಎಸ್ 11% ಇದೆ, ಇತರೆ 1%. ಸೊ ಮುನ್ನಡೆ ಬಿಜೆಪಿಗೆ. ಎರಡೂ ಕ್ಷೇತ್ರಗಳ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇರೋದು. ಶಿರಾ ಕ್ಷೇತ್ರದಲ್ಲೂ ಕೂಡ ಈಗ ಬಿಜೆಪಿಯೇ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ ಅನ್ನೋ ಮಾಹಿತಿ ಇದೆ. ಅಲ್ಲಿರುವಂತಹ 38% ಮತದಾರರು ಬಿಜೆಪಿ ಪರ ಒಲವನ್ನ ತೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿರಾ ಕ್ಷೇತ್ರದ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದೀವಿ. 38% ಮತದಾರರು ಬಿಜೆಪಿ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ವೆರಿ ಸರ್ಪ್ರೈಸಿಂಗ್ಲಿ, ಯಾಕಂದ್ರೆ ಶಿರಾ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಬಿಜೆಪಿ ಇಷ್ಟೊಂದು ಮತಗಳನ್ನ ಪಡ್ಕೊಳ್ಳೋಕೆ ಆಗಿರ್ಲಿಲ್ಲ. 16,000 ಓಟ್ಗಳನ್ನ ಕಳೆದ ಬಾರಿ ಪಡ್ಕೊಂಡಿತ್ತು, ಹತ್ತಿರಕ್ಕೂ ಕೂಡ ಸುಳಿಯೋಕಾಗಿರ್ಲಿಲ್ಲ. 70,000 ಮತಗಳನ್ನ ಜೆಡಿಎಸ್ ಪಡ್ಕೊಂಡಿದ್ರೆ, 55,000 ಮತಗಳನ್ನ ಕಾಂಗ್ರೆಸ್ ಪಡ್ಕೊಂಡಿತ್ತು. ಆದ್ರೆ ಈ ಬಾರಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿಕೊಳ್ತಾ ಇದೆ. ಈ ಬಾರಿ 82% ವೋಟಿಂಗ್ ಶಿರಾದಲ್ಲಿ ನಡೆದಿದೆ. ಸೊ ಯಾರಿಗೆ ಲಾಭ? ನಾನು ಅಲ್ಲಿ ಹೋದಾಗ ಬುಲೆಟ್ ರಿಪೋರ್ಟ್ ನಲ್ಲಿ ಹೇಳ್ತಾ ಇದ್ದೆ, ಹೆಣ್ಣು ಮಕ್ಕಳೇ ಅಲ್ಲಿ ಹೆಚ್ಚಾಗಿ ಈ ಬಾರಿ ತಿರುವನ್ನ ಕೊಡ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಅಂತ ಹೇಳಿ. ಸೊ KRPETಯಲ್ಲೂ ಕೂಡ ಅದೇ ರೀತಿಯಾಗಿ ಹೋದಾಗ್ಲೂ ಕೂಡ ಅಲ್ಲೇ ಅದೇ ಮಾಹಿತಿ ಸಿಕ್ಕಿತ್ತು, ಹೆಣ್ಮಕ್ಕಳೇ ತುಂಬಾ ಚೇಂಜ್ ಮಾಡೋ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ ಅಂತ ಹೇಳಿ KRPETಯಲ್ಲೂ ಹೇಳಿದೆ. ಶಿರಾದಲ್ಲೂ ಕೂಡ ಅದೇ ರೀತಿಯಾಗಿ ಕಾಣಿಸಿಕೊಂಡಿತ್ತು. ಈಗಲೂ ಕೂಡ ಮುನ್ನಡೆಯನ್ನ ಬಿಜೆಪಿ ಸಾಧಿಸಿಕೊಳ್ತಾ ಇದೆ. ಅಲ್ಲಿ ಚೇಂಜ್ ಮಾಡಿರುವಂತವರ ಹೆಣ್ಮಕ್ಕಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಹಿಳೆಯರೇ ವೋಟಿಂಗ್ ಅನ್ನ ಚೇಂಜ್ ಮಾಡಿದಂಗೆ ಕಾಣಿಸ್ತಾ ಇದೆ. ಯಾರ ಗೆಲುವನ್ನ ಯಾರ ಸೋಲನ್ನ ಬರೆಸ್ತಾ ಇರುವಂತ